ಹೇಳ್ತಿರ್ಪೋ ಆ ನಾಯಿ ಬಾಯರ್ ಬೀಳಲು ಮಕ್ಕಳು ಜೀವ ಹೆತ್ತದಿರ್ಬೇಕು. ಹಣೆಬಾರಿ ಹ್ಯಾಂಗಿದಿರ್ಬೇಕು, ಹಣೆಬಾರಿ ಹ್ಯಾಂಗಿರ್ಬೇಕು. ಆರೇಳು ವರ್ಷದ ಕೂಸುಗಳು ತಮ್ಮ ಹೇಳ್ತಾಳ ಅಕ್ಕ. ಹೌದು, ಆರೇಳು ವರ್ಷದ ಕೂಸುಗಳು ತಾಯಿನ ಕಳ್ಕೊಂಡು ಅಕ್ಕ ಹೇಳ್ತಾಳ ತಮ್ಮಗ್ ತಮ್ಮ. ಆ ಆಯ ಒಂದು ನಾಯಿಗೆ ರೊಟ್ಟೆಗಳು ನಾಯಿ ಬರೋದಕ್ಕಿಂತ ಮೊದಲು ನಾಳೆ ತಿನ್ನೋ ನಡೆಯುತ್ತೆ ಹೇಳಿ ಹೊಟ್ಟೆ ಹಸದ ಮಕ್ಕಳು ಲಫ್ಟ್ ಹೇಳ್ತಾ ರೋಡ ರೋಡಿ ನಚ್ಚಿಕ ರೊಟ್ಟಿ ಒಗೆದಿಲ್ಲ. ಹೌದು, ಆ ನಾಯಿ ಬರೋದಿಗೆ ತಿನ್ನು ನಡೆಯುತ್ತೆ. ಓಡಿ ಓಡಿ ಹೋಗುದ್ರೊಳಗ ಲಾರಿ ಬಂದ ಮಕ್ಕಳ ಮೇಲೆ ಹಾಯ್ದು ಬಿಡುತ್ತು. ಆ ತಾಯಿ ತಪ್ಪಲ್ಲಿ ಮಕ್ಕಳು ಹಾಗಾಗಿ ಪ್ರಾಣ ಬಿಟ್ಟು. ಹೌದು, ತಾಯಿನ ಕಳ್ಕೊಂಡು ಹೊಟ್ಟೆ ಹಸುನು ಮರಗುನು ಕೊನೆಗೆ ಮಕ್ಕಳು ತೀರು ಹೋದು. ಹೊಟ್ಟೆ ಒಳಗ ಅನ್ನ ಬೆಳಿಲ್ಲ. ಎಂತ ಪರಿಸ್ಥಿತಿ ಕೆಟ್ಟಪ್ಪ. ಇಲ್ಲಿ ಬಳ್ಳೂರಿ ಗ್ರಾಮದಾಗ ನನ್ನ ಅಣ್ಣ ತಮ್ಮಂದರಿಗೆ ಆ ದುಃಖ ಸನ್ನಿವೇಶ ಯಾರಿಗೆ ಯಾಕೆ ಬರ್ತದಂದ್ರ ಆ ಕಷ್ಟ ಬಂದವ್ರಿಗೆ ಬರ್ತಾರ, ಮನೆ ಎಲ್ಲರಿಗೆ ಬರುವುದಿಲ್ಲ. ಯಾರಿಗೆ ಕಷ್ಟ ಒಣಗಿರ್ತದೋ ಅವರಿಗೆ ದುಃಖ ಬರ್ತಾರ. ಏನು ಹೇಳೋದು ನಮ್ಮ ಅಣ್ಣ ತಮ್ಮಂದರಿಗೆ ಕೈ ಮುಗಿದು ಕೇಳಿದ್ರ ಅವ್ರು ಸಣ್ಣವ್ರ ಬೇಕಾದ್ರೆ ತಾಯಿ ತಂದೆ ತಿರ್ಕೊಂಡು ಯಾರು ಕಾಕ ಬಾಬಾ ಹೊಡೆದು ಬಡಿಸ್ಕೊಂಡು ಬೆಳೆದಿರ್ತಾರಲ್ಲ ಅವ್ರಿಗೆ ಆ ಕಷ್ಟ ಅರ್ಥ ಆಗ್ತದೆ. ನಮ್ಮ ಪಾದಿನ ಬೆಳೆದವ್ರಿಗೆ ಏನ್ ಆಗುದು ಆಗುದಿಲ್ಲ. ಆಗುದಿಲ್ಲ ಏನ್ ಹೇಳಪ್ಪ ಕೇಳಿದ್ರ ಏನು, ನಾವು ಸಣ್ಣವ್ರ ಬೇಕಾದ್ರೆ ತಾಯಿ ಒಂಬತ್ತು ತಿಂಗಳು ತಂದು ಒಡಿಯೊಳಗೆ ಇಟ್ಟುಕೊಂಡು. ಹೌದು ಹೌದು ಹೌದು, ಈ ಭವಮಂಡಲ ತಂದು ನಮ್ಮನ್ನ ಎತ್ತಿ ಮಲಿ ಹಾಲು ಕುಡಿಸಿ ಗೋಪಾಲ ಮಾಡಿ ಮರ್ತೆ ಮಂಡಲ ತೋರಿಸ್ಯಾರ ತಾಯಿ ತಂದೆ. ತಾಯಿ ತಂದೆ ನಾವು ಎಷ್ಟು ನೋವು ಕಾಡಿದ್ರು ಕೂಡ, ಹೌದೌದು ಎಷ್ಟು ಹೊಲಸು ಮಾಡಿದ್ರು ಕೂಡ ತಾಯಿ ಸ್ವಚ್ಛ ತಂದು. ಹೌದು, ಬಾಯಿಗೆ ಬೆಣ್ಣೆ ತೆಲಿಗೆ ಎಣ್ಣೆ, ಬಾಯಿಗೆ ಬೆಣ್ಣೆ ತೆಲಿಗೆ ಎಣ್ಣೆ ಹಚ್ಚಿ ತಾಯಿ ಜೋಗ ಹಾಡ್ಯಾಳ. ಹಾಡ್ಯಾಡಿ ಹಾಡ್ಯಾಡಿ ಎದೆ ಹಾಲು ಕುಡಿಸಿ ನಮ್ಮನ್ನು ಬೆಳೆಸ್ಯಾಳ. ಇಟ್ಟು ಬಟ್ಟೆ ತಂದು ಗಟ್ಟ ಮಾಡ್ಯಾಳ, ಬಡ್ಡ ಮಾಡ್ಯಾಳ. ಹಂಗೆ ಇಲ್ಲಿ ಏನು ಹೇಳಪ್ಪ ಕೇಳಿದ್ರ ಏನ್ ಹೇಳ್ಬೇಕಂತೀರಿ. ಆ ತಾಯಿ ತಂದೆ ಮುಪ್ಪಾಲಷ್ಟೇ ಆಗಣ. ಹೌದು, ಹೆಂಡ್ರ ಮದುವೆ ಬರೋಣ. ಹೌದು, ಆ ಹೆಂಡ್ರ ಮಾತು ಕೇಳಿ ತಾಯಿ ತಂದೆನ ಯಾರು ಧಿಕ್ಕಾರ ಮಾಡ್ಬೇಡಂತ ಹೇಳಿ ನಾವು ವಿನಂತಿ ಕೈ ಮುಗಿದು ಕೇಳಿದವರು. ಯಾಕ ಕೇಳು, ತಾಯಿ ಕಡಿತನ ಹೆಂಡ್ತಿ ಕ್ಷಣಕ್ಕೆ ಸುಕ್ಕುತ್ತಾನ. ಹೌದು, ತಾಯಿ ನನ್ನ ಮಗ ಬೆಕ್ಕಲತ್ತ ಹೊಲ ಮಾರ್ಲಿ ಮನೆ ಮಾರ್ಲಿ ಇಷ್ಟ ತಾನು ದಾರು ಕುಡಿಲಿ ಮಟ್ಕ ಆಗಿ ಬೆಕ್ಕಲ ಹಾಳು ಮಾಡುವ ಕೂಡ ಮನೆಗೆ ಬರೋಣ. ನನ್ನ ಮಗ ಬಂದ ಬಾರು ಉಂಡಿ ಸತ್ ಹೇಳಿ ಮುಂದಲ್ಲಿಕ್ಕಂದ್ರು ಹೊಟ್ಟೆಗರೆ ಆತ್ಮತಿರ್ತಾವ ತಾಯಿ ತಂದೆ ನನ್ನ ಮಗನ ಬೆಳೆ ಹೆಬ್ಬಲಿ ಅಂತ ಹೇಳಿ ತಾಯಿ ತಂದಿದ್ದು. ಹೌದು, ಆತ್ಮ ಹೇಳ್ತದ. ಖರೆ ಅದೇ ಖರೆ ಹೆಂಡತಿ ಹೇಳುದಿಲ್ಲ. ಒಂದು ಸಾವಿರ ಅಂದ್ರೆ ಎರಡು ಸಾವಿರ ಸೀರೆ ತೊಗೊಂಡ ಮುಳುತ್ತೆ ರಾಜ ಏನ ಖಾತ್ರಿ ಮೇಲೆ ಕುಡಿತೇ ಮನ್ಸು ಮೇಲೆ ಮಕ್ಕೋತಾರ. ಹಾಲು ಕುಡಿತೋರ್ ಹಾಲು ಕುಡಿದೆ ಮಕ್ಕೋತೇವ್ ಮಕ್ಕೊಂಡು ಹಾಲು ಕುಡಿತೋ ರಾಜ ಕೇಳ್ತಾರ. ಅದೇ ಪಗಾರ ನೀ ಕುಡ್ಲಿಲ್ಲ ಅಂದ್ರೆ ಅಲ್ಲಿ ಯಾವ್ದೋ ಮೂರು ಕೂಡ ತಿಂದು ಬೀಳು ಮುಲಾಗ. ಹಿಂಗ ಯಾಂತಿ ಪದ್ಧತಿ ಅದ ತಾಯಿದ ಹಂಗಲ್ಲ. ಅಲ್ಲ ಅಲ್ಲ, ಯಾಕೆ ಮಾತು ಹೇಳ್ಬೇಕಾಗದ ರೋಯಿ ಪುಂಡಲಿಕ. ಹೆಂಡತಿನ ಹೆಗಲ ಮೇಲೆ ಕುಡಿಸ್ಕೊಂಡು ತಾಯಿ ತಂದಿನ ಹಗ್ಗ ಹಿಡಿದು ಎಳ್ಕೊತ್ತಿ ಎಲ್ಲಿ ಹೊಟ್ಟಿದ ಕಾಶಿ ತೋರಿಸಲಕ್ ಹೊಟ್ಟಿದ್ದ. ಹೆಂಡತಿಗೆ ಹೆಗಲ ಮೇಲ ತಾಯಿ ತಂದೆ ಹಗ್ಗ ಕಟ್ಟಿ ಎಳಿತಿದ್ದ. ಹೌದು, ಹಾಯ್ದು ಹೋಗುದ್ರ ರೋಯಿನ ಸಹ ಚಪ್ಪಲ್ ಹೊಡಿತಿದ್ದ. ಹೌದು, ಹಾಗ ಹಿರಿ ಚಪ್ಪಲ್ ಹೊಡಿತಿದ್ ಹಿಂಗ ಚಪ್ಪಲ್ ಹೊಡಿತಿದ್ದ. ಆ ಹೆಂಡತಿ ಚಪ್ಪಲ್ ಹರಿದಿತ್ ರಾಮಣ್ಣ. ಹೌದು, ಹೆಗಲ ಮೇಲೆ ಕೂತ್ತೆ ಹರದೇ ತೋರಿ ಚಪ್ಪಲ್ ಹೊರಿಸ್ಬೇಕು ಹೇಳಿ ರೋಹಿದಾಸನ ಅಂತ್ಯಕ್ ಹೋದ್ರು. ಹೋಗಿ ಹೇಗೆ ಹೇಳ್ತಾರ ಏನತ್ತ ಹೇಳ್ತಮ್ಮ ಓ ನಾ ಇದು ಚಪ್ಪಲ್ ಹರೋ ನನ್ನ ಹೆಂಡತಿ ಜರ ಹೊಲದ ಕೊಡು ಅಂದ್ರು. ಅವಾಗ ಏನಂತೀವ ಅವಾಗ ರೋಹಿದಾಸ ಏನ್ ಮಾಡ್ತಿದ್ದ ತಾಯಿ ತಂದಿನ ತನ್ನ ತಲೆ ಕೂದಲಿಗೆ ಕಟ್ಟಿ ತೋಟ್ಲ ಕಟ್ಟಿ ಹೆಂಗ ತಲೆ ಬಾಗ್ತಿ ತಂದ ತೋಟ್ಲ ತೂಗ್ತಿತ್ತು ತೋಟ್ಲ. ಹೌದು, ತೋಟ್ಲ ತಾಯಿ ತಂದಿ ತನ್ನ ತಲೆ ಜನ ತೋಟ್ಲ ಕಟ್ಟಿ ಹಂಗೆ ಚಪ್ಪಲಿಗೆ ಹೊಡಿತಿದ್ದ ಹಂಗೆ ಹಗ್ಗ ಕಟ್ಟಿ ಎಳವ್ರು ಯಾರು ಮತ್ತು ಹೆಗಲ ಮೇಲೆ ಕುತ್ತವ್ರು ಯಾರು ತೆಲ್ ಕೇಳ್ದ. ಅವಾಗ ಇವ ಏನ್ ಹೇಳ್ದ ಮೊಮ್ಮಗ ಅವ ಹೇಳ್ತಾನ ಈ ಹಗ್ಗ ಕಟ್ಟಿ ಎಳೆಯವರು ತಾಯಿ ತಂದೆಯವ್ರ ಆ ಹೆಗಲ ಮೇಲೆ ಕುತ್ತಕ್ಕೆ ನನ್ನ ಮಹಾರಾಣಿ ಆಳಂದ. ಅವ ನನ್ನ ಮಹಾರಾಣಿ ಕೆಂಪದ ಮಹಾರಾಣಿ ಕೆಪ್ಪಗಳಿರ್ಲಿ ಕರಗಿರ್ಲಿ ಮನಿ ಬಂದ್ರೆ ಮಹಾರಾಣಿ ಮಹಾರಾಣಿ ಮಹಾರಾಣಿ. ಅವಾಗ ಹೇಳ್ದ್ರಿರ್ಲಿ ಹೆಗಲ ಮೇಲೆ ಕುತ್ತಾಕಿನ್ ಚಪ್ಪಲ್ ಹರ ಅಂದ್ರೆ ಹೊಲದ ಕೊಡ್ತಾನ ಧರ್ಮ ಹೊಲದ ಕೊಡ್ತೀನೋ ಹೋಗುದು ಹೋಗ್ಕೆರೆ ನನ್ನೊಂದು 5 ರೂಪಾಯಿ ದುಡ್ಡು ಹೋಯ್ದು ಕಾಶಾಗ ಹೋಗಿ
ಯಾಕೆ ಅಂತೇಳಿ ರೋಹಿಲಾಸನ್ ದುಡ್ಡು ತಗೊಂಡು ಕಿಶೆ ಹಾಕೊಂಡು ಕಾಶಿಗೆ ಹೋದ. ಹೋಗಿ ಹೋಗಿ ಕಾಶಿಯಲ್ಲಿ ಜಳಕ ಮಾಡಿದ್ರು, ದೇವ್ರ ದರ್ಶನ ಮಾಡಬೇಕ ಕಳ್ದ್ರು, ದೇವ್ರ ದರ್ಶನ ಸಿಗಲಿಲ್ಲ ಇವ್ರಿಗೆ. ಹೌದಾ? ಹೋಗಿ ಬಂದ್ರು, ಬಂದ ನಿಮ್ಮ ಹಾಗೆ ಒಳಗ ಹಾಗೆ ಒಳಗಿಂತ ಬೇರೆ ಗಿಡ ಇತ್ತು, ಹೆಸರತಿ ಗಿಡ ಬೇರೆ ಗಿಡ ತೆಳ ಕೂತ್ರು. ಕೂತ ಬಳಕ ಆ ಕಿಶೆ ಕೈ ಹತ್ತಿ ರೋಹಿದಾಸನ ದುಡ್ಡ ನೆನಪಿಗೆ ಬಂತು. ಚಪ್ಪಲ್ ಹೊರಗೆ ಕೊಟ್ಟ 5 ರೂಪಾಯಿ ದುಡ್ಡು ಕೊಟ್ಟ ಕಾಶೆ ಹೋಗಿತ್ತೆ, ತರಕಾರಿ ಹಂಗೆ ಬಂದದ, ಯಾನ್ ಮಾಡುದು ಅಂತ ಕೇಳ್ದ. ಅವಾಗ ಹೇಳ್ತೇನೆ ಹೇಳಿ ಹೇಳ್ತಾ ಹುಚ್ಚಿ ಅವೇ ನಿನ್ನ ನೋಡ್ತಾನ, ಎಲ್ಲಿಗೆ ಬೀಸಿ ಕಾಶಿ ಹಸಿರು ಮೇಲೆ ಒಗೆದು ಬಿಡು ಅಂದ್ರು. ನಾನೇ ಹೋಗ್ತದ ಕಡೆ, ಅವೇ ನೋಡುದಿಲ್ಲ ಅಂದ್ರು. ಆ ಕಿಶೆ ತೆಗೆದು ಕಾಶಿ ಹಸಿರು ಮೇಲೆ ಬೀಸಿ ಹೆಗಲಿ ಮೇಗಿನ ಕೆಳಗೆ ಹೋಗಿದೀವ. ಹೌದು, ಯಾಕಂದ್ರೆ ತಾಯಿ ತಂದೆಯಲ್ಲಿ ಅಟ್ಟ ಧರ್ಮದ, ನೀವು ಬೇಕಾದಟ್ಟೆ ಕಾಡಿದ್ರು ಚಲೋ ಅಂತ ತಲೆ ಬಯಸ್ತಾರೆ. ಕರೆ ಮಗನಿಗೆ ಕೇಳ್ತಾ ಅಂತ ಕೇಳಿ ಆ ತಾಯಿ ತಂದೆನೂ ಬಯಸುದಿಲ್ಲ. ಬಯಸುದು ನಿಮ್ಗೆ ಹೆಂಗ ಸಣ್ಣವ್ರಿದ್ದ